ಕೃಷ್ಣಾ ನದಿ ದಡದಲ್ಲಿರುವ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ವಿಧಾನಸಭಾ ಕ್ಷೇತ್ರ ಅತ್ಯಂತ ವೈಶಿಷ್ಟ್ಯಪೂರ್ಣ ಇತಿಹಾಸ ಹೊಂದಿರುವ ಕ್ಷೇತ್ರ. ರಾಜ್ಯದ ಅತ್ಯಂತ ದೊಡ್ಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವ ಬೀಳಗಿ ಕ್ಷೇತ್ರಕ್ಕೆ ಬಾದಾಮಿ ತಾಲೂಕಿನ 40 ಗ್ರಾಮಗಳು, ಬಾಗಲಕೋಟೆ ತಾಲೂಕಿನ 33 ಗ್ರಾಮಗಳು ಮತ್ತು ಬೀಳಗಿ ತಾಲೂಕಿನ 70 ಗ್ರಾಮಗಳು ಸೇರುತ್ತವೆ. ರಾಜ್ಯದ ಅತಿ ಹಿಂದುಳಿದ ಪ್ರದೇಶಗಳಲ್ಲಿ ಒಂದು ಎನ್ನುವ ಅಗ್ಗಳಿಕೆ ಈ ಕ್ಷೇತ್ರಕ್ಕೆ ಹಿಂದೊಮ್ಮೆ ಇತ್ತು. ಬಹಳಷ್ಟು ವರ್ಷಗಳ ಕಾಲ ಹಲವಾರು ಸಮಸ್ಯೆ ಮತ್ತು ಸವಾಲುಗಳ ಸರಮಾಲೆಯನ್ನು ಹೊತ್ತು ಬೀಳಗಿಯು ಅಭಿವೃದ್ಧಿಯನ್ನೇ ಕಂಡಿರಲಿಲ್ಲ. ಡಾಕ್ಟರ್ ಡಿಎಂ ನಂಜುಂಡಪ್ಪ ವರದಿಯಲ್ಲಿ ಬೀಳಗಿ ತಾಲೂಕನ್ನು ಅತಿ ಹಿಂದುಳಿದ ತಾಲೂಕುಗಳ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. ಆದರೆ ಇಂದು ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿದೆ. ಕ್ಷೇತ್ರದ ಎಲ್ಲ ಕಡೆ ಅಭಿವೃದ್ಧಿಯ ಹಸಿರು ಚಿಗುರೊಡೆದಿದೆ. ಹಲವಾರು ಅಭಿವೃದ್ಧಿ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಂಡು ಇನ್ನಷ್ಟು ಕಾರ್ಯಗಳು ಸಮರೋಪಾದಿಯಲ್ಲಿ ನಡೆಯುತ್ತಿವೆ. ಸಂಪೂರ್ಣ ಕ್ಷೇತ್ರವು ನಿಶ್ಚಿತ ಹಾಗೂ ಗಮನಾರ್ಹ ಬದಲಾವಣೆಯತ್ತ ದಿಟ್ಟ ಹೆಜ್ಜೆ ಇಟ್ಟಿರುವುದು ಎಲ್ಲ ಕಡೆ ಕಂಡುಬರುತ್ತದೆ. ಈ ಅಭಿವೃದ್ಧಿಗೆ ಮತ್ತು ಬದಲಾವಣೆಗೆ ಮುಖ್ಯ ಕಾರಣ ಬೀಳಗಿ ಕ್ಷೇತ್ರದ ಶಾಸಕರಾದ ಮತ್ತು ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಮುರುಗೇಶ್ ಆರ್ ನಿರಾಣಿಯವರು. ಪಂಚ ನದಿಗಳ ಜಿಲ್ಲೆ ಎಂದೇ ಖ್ಯಾತಿಯಾಗಿರುವಂಥ ಅಖಂಡ ಬಿಜಾಪುರ ಜಿಲ್ಲೆಯ ಬೀಳಗಿ ತಾಲೂಕಿನ ಶಾಸಕನಾಗಿ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿರುವಂಥದ್ದು ನನ್ನ ಸೌಭಾಗ್ಯ ಅಂಥೇಳಿ ನಾನು ಪರಿಗಣಿಸ್ತಾ ಇದ್ದೇನೆ. ಇವತ್ತು ಡಾಕ್ಟರ್ ನಂಜುಂಡಪ್ಪ ವರದಿಯ ಹಿನ್ನೆಲೆಯಲ್ಲಿ ಬೀಳಗಿ ತಾಲೂಕು ಅತ್ಯಂತ ಹಿಂದುಳಿದ ಕ್ಷೇತ್ರವಾಗಿರುವಂಥದ್ದು ಇಂದು ಕೇವಲ 8 ವರ್ಷಗಳ ಅವಧಿಯಲ್ಲಿ ರಾಜ್ಯದ ಅತ್ಯಂತ ಮುಂದುವರೆದಿರುವಂಥ ತಾಲೂಕುಗಳಲ್ಲಿ ಒಂದಾಗಿರುವಂಥದ್ದು. ಇದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರ ವಿಶೇಷವಾಗಿರುವಂಥ ಅನುದಾನವನ್ನು ಕೊಟ್ಟಿರುವಂಥದ್ದು ಮತ್ತು ಇದಕ್ಕೆ ನನ್ನ ಬೀಳಗಿ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಎಲ್ಲ ರೀತಿಯ ಮಾರ್ಗದರ್ಶನ ಮತ್ತು ಸಹಕಾರ ನೀಡಿರುವಂಥದ್ದು ಅನ್ನುವಂಥದ್ದನ್ನು ನಾನು ಇವತ್ತು ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು 60 ವರ್ಷಗಳಲ್ಲಿ ಸಾಧ್ಯವಾಗದ ಅಭಿವೃದ್ಧಿಯನ್ನು ಕೇವಲ 6 ವರ್ಷಗಳಲ್ಲಿ ಸಾಧ್ಯವಾಗುವಂತೆ ಮಾಡಿದ್ದು ಸನ್ಮಾನ್ಯ ಶಾಸಕರ ಹಿರಿಮೆ. ಮುರುಗೇಶ್ ನಿರಾಣಿಯವರು ತಮ್ಮ ಇದುವರೆಗಿನ ಅವಧಿಯಲ್ಲಿ ಶಿಕ್ಷಣ, ಮೂಲಭೂತ ಸೌಕರ್ಯ, ಕುಡಿಯುವ ನೀರಿನ ಸೌಲಭ್ಯ, ಆರೋಗ್ಯ, ಕೃಷಿ, ತೋಟಗಾರಿಕೆ, ನೀರಾವರಿ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಅಭೂತಪೂರ್ಣ ಸಾಧನೆಗೈದು ರಾಜ್ಯದಲ್ಲಿಯೇ ಕೆಲವು ಮಾದರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಸುಮಾರು 1,500 ಕೋಟಿ ರೂಪಾಯಿಗಳ ಅನುದಾನ ಕ್ಷೇತ್ರಕ್ಕೆ ಹರಿದು ಬಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಬಳಕೆಯಾಗಿದೆ. ಪ್ರದೇಶದ ಆಡಳಿತದ ಕಾರ್ಯಕ್ಷಮತೆಯನ್ನು ಆ ಪ್ರದೇಶದ ರಸ್ತೆಗಳು ಹೇಳುತ್ತವೆ ಎನ್ನುವ ಮಾತೊಂದಿದೆ. ಬೀಳಗಿ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಕನ್ನಡಿಯಂತಿರುವುದು ಇಲ್ಲಿನ ರಸ್ತೆಗಳು. ಕ್ಷೇತ್ರದ ಬಹುತೇಕ ಎಲ್ಲ ರಸ್ತೆಗಳಿಗೂ ಸುಗಮ ಪ್ರಯಾಣಕ್ಕಾಗಿ ಡಾಂಬರೀಕರಣ ಲಭ್ಯವಾಗಿದೆ. ರಸ್ತೆಗಳು ಅಗಲೀಕರಣಗೊಂಡು ಪ್ರಯಾಣಿಕರಿಗೆ ಅನಾಯಾಸ ಪ್ರಯಾಣದ ಭಾಗ್ಯ ಲಭ್ಯವಾಗಿದೆ. ಸುಮಾರು 6,65,00,000 ರೂಪಾಯಿಗಳು ರಸ್ತೆ ಅಭಿವೃದ್ಧಿಯಲ್ಲಿ ವಿನಿಯೋಗವಾಗಿವೆ. ಬೀಳಗಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮಾನ್ಯ ಮುರುಗೇಶ್ ನಿರಾಣಿಯವರ ಅವಧಿಯಲ್ಲಿ ರಸ್ತೆ ಹಾಗೂ ಕಟ್ಟಡಗಳ ಅಭಿವೃದ್ಧಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದ್ದು ಅಂದಾಜು 200 ಕೋಟಿ ಅನುದಾನ ಅಡಿಯಲ್ಲಿ 200 ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಹಾಗೂ 18 ಕೋಟಿ ಅನುದಾನ ಅಡಿಯಲ್ಲಿ ವಿವಿಧ ಇಲಾಖೆಗಳ ಕಟ್ಟಡಗಳು ಅಭಿವೃದ್ಧಿಯಾಗಿವೆ. ಈಗ ಮನ್ನಿಕೇರಿ, ಸುಣಗ, ತೋಳ್ಮಟ್ಟಿ ಈ 3 ರಸ್ತೆಗಳ ಸಂಪರ್ಕ ಇರತಕ್ಕಂಥ ಈ ರಸ್ತೆ ಸುಮಾರು 50 ವರ್ಷಗಳಿಂದ
ನಾವು ಈ ಪ್ರದೇಶದಲ್ಲಿ ಹೆಚ್ಚು ಕಬ್ಬು ಬೆಳಿತೇವೆ. ಈ ಕಬ್ಬು ಬೆಳೆಯುವಾಗ ನಮ್ಗೆ ಕಬ್ಬು ಒಯ್ಯಬೇಕಾದ್ರೆ ದೊಡ್ಡ ಸಮಸ್ಯೆ ಆಗ್ತಿತ್ತು. ಟ್ಯಾಕ್ಟರ್ಗಳು ಬಂಡಿಗಳು ಹೋಗುವಂಥ ವ್ಯವಸ್ಥೆ ಒಳಗೆ ಈ ರಸ್ತೆ ಇರ್ತಿದ್ದಿಲ್ಲ. ಈ ವರ್ಷದಿಂದ ಸುಮಾರು 1,40,000,000 ರೂಪಾಯಿ ದುಡ್ಡು ಹಾಕಿ ಕಬ್ಬು ಸರಳವಾಗಿ ನಡೆಯುವಂತೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೃಷಿ ನೀರಾವರಿಗೆ ಮುರುಗೇಶ್ ನಿರಾಣಿಯವರು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದು, ಕ್ಷೇತ್ರದ ಬಹುತೇಕ ಎಲ್ಲ ಕೃಷಿ ಭೂಮಿಗೆ ಏತ ನೀರಾವರಿ ಯೋಜನೆಗಳ ಮೂಲಕ ನೀರಾವರಿ ಒದಗಿಸಲಾಗಿದೆ. ಈ ಒಂದು ಭಾಗದಲ್ಲಿ ರೈತರ ಮಗನಾಗಿ ಬೆಳೆದಿರತಕ್ಕಂಥ ಮುರುಗೇಶ್ ನಿರಾಣಿಯವರು ಕೂಡ ಸ್ವತಃ ರೈತ ಕುಟುಂಬದಿಂದ ಬಂದು ರೈತರಿಗಿರ್ತಕ್ಕಂಥ ತೊಂದರೆಗಳನ್ನು, ನೋವುಗಳನ್ನು ಅರಿತುಕೊಂಡು ರೈತರ ಫಲವತ್ತಾದ ಭೂಮಿಗೆ ನೀರಾವರಿಯನ್ನು ಮಾಡಬೇಕು, ನೀರಾವರಿ ಜಮೀನನ್ನು ಮಾಡುವುದರ ಮುಖಾಂತರ ಸ್ವ ಉದ್ಯೋಗವನ್ನು ನಡೆಕೊಂಡು ಅವರು ಆರ್ಥಿಕವಾಗಿ ಸಬಲರಾಗಿ ಹೆಚ್ಚಿನ ಉತ್ಪನ್ನವನ್ನು ತೆಗಿಲಿಕ್ಕೆ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಇವತ್ತಿನ ದಿವಸ ಈ ಮುಳುಗಡೆ ಆಗಿರ್ತಕ್ಕಂಥ ಭಾಗದ ಉಳಿದ ಜಮೀನುಗಳಿಗೆ ನೀರಾವರಿ ಯೋಜನೆಗಳನ್ನು ತಂದುಕೊಟ್ಟರು. ಸಾಕಷ್ಟು ಕೊಳವೆ ಬಾವಿಗಳನ್ನು ಹಾಕೋದ್ರ ಮುಖಾಂತರ ನೀರಾವರಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಒಂದು ಗ್ರೂಪ್ ಯೋಜನೆ ಮುಖಾಂತರ ಅನೇಕ ಕುಟುಂಬಗಳನ್ನು ಸೇರಿಸಿ ಒಂದು SEP ST P ಯೋಜನೆಯಲ್ಲಿ ಕೂಡ ನೀರಾವರಿ ಸೌಲಭ್ಯಗಳನ್ನು ಸಾಕಷ್ಟು ಒದಗಿಸಿಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಮಲ್ಟಿ ವಿಲೇಜ್ ಸ್ಕೀಮ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನು ಬೀಳಗಿ ಮತಕ್ಷೇತ್ರದಲ್ಲಿ ಕೈಗೊಳ್ಳಲಾಗಿದೆ. ಈ ಯೋಜನೆಯಡಿಯಲ್ಲಿ 26 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇಡೀ ಮತಕ್ಷೇತ್ರವನ್ನು 5 ವಿಭಾಗಗಳಾಗಿ ವಿಂಗಡಿಸಿ ಗುಂಪು ಯೋಜನೆಯ ಮೂಲಕ ನೀರನ್ನು ಪೂರೈಸಲಾಗುತ್ತಿದೆ. ಜೊತೆಗೆ ಪ್ರತಿ ಊರಿಗೆ ಓವರ್ ಹೆಡ್ ಟ್ಯಾಂಕ್ಗಳ ಮೂಲಕ ನೀರನ್ನು ಪೂರೈಸುವ ಯೋಜನೆ ಮೊದಲಿನಂತೆ ಚಾಲ್ತಿಯಲ್ಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದಂತಹ ಅಭಿವೃದ್ಧಿಯನ್ನು ಮುರುಗೇಶ್ ನಿರಾಣಿಯವರ ಕಾಲದಲ್ಲಿ ಬೀಳಗಿ ಕ್ಷೇತ್ರ ಕಂಡಿದೆ. ಪ್ರಾಥಮಿಕ, ಮಾಧ್ಯಮಿಕ, ಪದವಿ ಪೂರ್ವ ಮತ್ತು ಪದವಿ ವಿದ್ಯಾಲಯಗಳನ್ನು ದಾಖಲೆ ಪ್ರಮಾಣದಲ್ಲಿ ಕ್ಷೇತ್ರಕ್ಕೆ ಮಂಜೂರು ಮಾಡಲಾಗಿದೆ. ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಪಾಲಿಟೆಕ್ನಿಕ್ ಕಾಲೇಜನ್ನು ತಾಲೂಕಿಗೆ ತಂದಿದ್ದು ಒಂದು ಹೆಮ್ಮೆಯ ಸಂಗತಿ. ಶಾಲಾ ಕಾಲೇಜುಗಳ ಜೊತೆಗೆ ಹಲವಾರು ವಸತಿ ನಿಲಯಗಳನ್ನು ಸಹ ಸ್ಥಾಪಿಸಲಾಗಿದೆ. ಮುರುಗೇಶ್ ನಿರಾಣಿಯವರು ಮೊದಲೇ ಸಲ MLA ಆಗಿ ಬಂದಾಗ ನಮ್ಮ ಬಿಳಗಿ ತಾಲೂಕನ್ನು ಅಭಿವೃದ್ಧಿ ಪಥದತ್ತ ಒಯ್ಯಬೇಕಂತಂದು ಹೆಚ್ಚಾಗಿ ನೀರಾವರಿಗೆ ಹಾಗೂ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರು. ಅದು ಅದರಂಗ ಇದಂಗೆ ಪಾಲಿಟೆಕ್ನಿಕ್ ಕಾಲೇಜು, ಡಿಗ್ರಿ ಕಾಲೇಜು ಎಲ್ಲ ಶಿಕ್ಷಣಕ್ಕೆ ಮಹತ್ವ ಕೊಟ್ಟು ಎಲ್ಲ ಕಾಲೇಜು ಇಲ್ಲಿ ಬರುವಂಗೆ ಮಾಡಿದರು. ಹಂಗೆ ಸ್ಟೇಡಿಯಮ್ಮು ಇಲ್ಲದೆ ತಂದರು. ಅವರು ಶಿಕ್ಷಣಕ್ಕಾಗಿ ಎಷ್ಟು ಹೊತ್ತು ಕೊಟ್ಟಿದ್ದಾರೆ ಅಂದರೆ ಬಿಳಗಿ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಬಿಳಗಿಗೆ ತಮ್ಮ ಸ್ವಂತ ಜಮೀನು ಖರೀದಿ ಮಾಡಿ ಸುಮಾರು 15-20 ಎಕರೆ ಒಳಗೆ ಡಿಪ್ಲೊಮಾ ಕಾಲೇಜ್ ಆಗಲಿ, ಆಮೇಲೆ PU ಕಾಲೇಜ್ ಆಗಲಿ ಹಾಗೂ ಹೈಸ್ಕೂಲ್ಗಳನ್ನು ಸ್ಥಾಪನೆ ಮಾಡಿದ ನೋಡಿದರೆ ಅವರೊಬ್ಬರು ಶಿಕ್ಷಣ ಪ್ರೇಮಿ. 11 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾತರಗಿ ಕಲಾಧಗಿ ಸೇತುವೆಯನ್ನು ನಿರ್ಮಿಸಲಾಗುತ್ತಿದೆ. ಅತ್ಯಂತ ಜನೋಪಕಾರಿಯಾದ ಈ ಸೇತುವೆಯು ಕಾತರಗಿ ಮತ್ತು ಕಲಾಧಗಿ ನಡುವಿನ ಅಂತರವನ್ನು ಸುಮಾರು 50 ಕಿಲೋಮೀಟರ್ಗಳಷ್ಟು ಕಡಿತಗೊಳಿಸುತ್ತದೆ. ಸೊ ಈ ಪುಲಿನಿಂದ ಸುಮಾರು ಲಿಂಗಾಪುರ, ಕಾತರಗಿ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೆ ಬೆಳಗಾವಿ ಟು ಕಾಗೋಡು ಆ ರಸ್ತೆಯಿಂದನೂ ಸಂಪರ್ಕ ಮಾಡಲು ಅನುಕೂಲ ಆಗಿದ್ರೆ ಮತ್ತು ಇದರಿಂದ ನಮಗೆ ಸಾಕಷ್ಟು ಇಂಧನ ಉಳಿತಾಯ ಆಕತಿ. ನಾವು ಸುಮಾರು 60 ಕಿಲೋಮೀಟ್ರದಿಂದ ನಾವು ಬೆಳಗಾವಿ ನ್ಯಾಷನಲ್ ಹೈವೇ ಹಿಡಿಬೇಕಾಗಿತ್ತು. ಅದನ್ನು ಈಗ ಕೇವಲ ಕಾತರಕಿಂದ ಒಂದು 5 ಕಿಲೋಮೀಟ್ರ್ ಅಷ್ಟರೊಳಗಾಗಿ ನಾವು ನ್ಯಾಷನಲ್ ಹೈವೇಯನ್ನು
ಈ ಬ್ರಿಡ್ಜ್ ಮುಖಾಂತರ ತಲುಪಬಹುದು. ಇದು ಬ್ಯಾರೇಜ್ದಿಂದ ನೀರು ನಮಗೆ ಹೆಡಪಾಗಿ ರೈತರಿಗೆಲ್ಲ ಒಕ್ಕಲ್ತನ ಮಾಡ್ಲಿಕ್ಕೆ ಮತ್ತು ನೀರಾವರಿ ಮಾಡ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗಿದೆ. ನನ್ನ ಊರು ಇಲ್ಲೇ 5 ಕಿಲೋಮೀಟ್ರ್ ಮೇಲೆ ಇದ್ದರೂ ನನ್ನ ಬೀಗರ ಊರು 1 ಕಿಲೋಮೀಟ್ರ್ ಈ ಬ್ರಿಡ್ಜ್ನಿಂದ 1 ಕಿಲೋಮೀಟ್ರ್ದಲ್ಲಿ ಇದ್ದಾಗ ನಾನು ಸುತ್ತ ಹಾಕಿ 40 ಕಿಲೋಮೀಟ್ರ್ ಸುತ್ತ ಹಾಕಿ ಬೀಗರ ಊರಿಗೆ ಬರಬೇಕಾಗಿತ್ತು. ಅದು ಈಗ ತಪ್ಪಿತು. ನನಗೆ ಬಹಳ ಆನಂದ, ಯಾಕಂದರೆ 1 ಕಿಲೋಮೀಟ್ರ್ದಲ್ಲಿ ಬೀಗರ ಊರಿಗೆ ನಾನು ಹೋಗುವಂಥ ಪ್ರಸಂಗ ಬಂತು. ಕೃಷ್ಣಾ ನದಿಗೆ ಅಡ್ಡಲಾಗಿ ಸುಮಾರು 3 ಕಿಲೋಮೀಟರ್ ಉದ್ದದ ಕೊರ್ತಿ ಕೊಲ್ಹಾರ್ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಸೇತುವೆಯು ಭಾರತದಲ್ಲಿಯೇ ಅತಿ ಉದ್ದದ ಸೇತುವೆ ಎಂದು ಖ್ಯಾತಿ ಪಡೆದಿದೆ. ಮುರುಗೇಶ್ ನಿರಾಣಿಯವರು ಮುಂಚೂಣಿಯಲ್ಲಿದ್ದಾರೆ. ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಮಿನಿ ವಿಧಾನಸೌಧವನ್ನು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬೀಳಗಿಯಲ್ಲಿ ನಿರ್ಮಿಸಲಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಸಾಗರದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಮಿಸಲಾಗಿದೆ. ಕಳಕಳಿಯನ್ನು ನೋಡಿದರೆ ಮೆಚ್ಚುವಂಥದ್ದು, ಯಾಕಂದರೆ 60 ವರ್ಷದವರೆಗೆ ಬಿಳಗಿ ತಾಲೂಕು ಕೇವಲ ಒಬ್ಬ ಶಾಸಕನನ್ನು ಹೊಂದುತ್ತಾ ಬಂದಿತ್ತು. ಆದರೆ ಇವರು ಬಂದ ಮೇಲೆ ಒಂದು ದೊಡ್ಡ ಮಂತ್ರಿ ಜಾಗ ಅಂದರೆ ಕೈಗಾರಿಕಾ ಮಂತ್ರಿ ಜಾಗವನ್ನು ತೆಗೆದುಕೊಂಡು ಬಂದು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಭಾಳ ಚಿಂತನೆಯನ್ನು ನಡೆಸಿದರು. ರೈತರಿಗೆ ಸರಕಾರಿ ಯೋಜನೆಗಳ ಮೂಲಕ ಸಬ್ಸಿಡಿ ದರದಲ್ಲಿ ಟ್ರ್ಯಾಕ್ಟರ್ ನೀಡಿಕೆ, ಸಣ್ಣ ಅತಿ ಸಣ್ಣ ರೈತರಿಗೆ ಭಾಗ್ಯದ ಬಂಡಿ ಯೋಜನೆಯಡಿಯಲ್ಲಿ ಎತ್ತುಗಾಡಿಗಳ ನೀಡಿಕೆ, ಕೃಷಿ ಸಲಕರಣೆಗಳ ನೀಡಿಕೆ, ಬೀಜ ಗೊಬ್ಬರ ನೀಡಿಕೆ ಮುಂತಾದವುಗಳ ಮೂಲಕ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದವರಿಗಾಗಿ ಈ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಾಕಷ್ಟು ಕೊಳವೆ ಬಾವಿಗಳನ್ನು ಕೊರೆಸಿದ್ದಾಗಿದೆ ಮತ್ತು ನದಿಗಳಿಂದ ಪೈಪ್ಲೈನ್ ಮುಖಾಂತರ ಲಿಫ್ಟ್ ಇರಿಗೇಷನ್ ಅನ್ನುವ ಈ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ. ಮಹಾನಗರ ಮಾದರಿಯ ಬಸ್ ನಿಲ್ದಾಣಗಳನ್ನು ಬೀಳಗಿ ಕ್ಷೇತ್ರದಲ್ಲಿ ನಿರ್ಮಿಸುವ ಯೋಜನೆಯು ಈಗಾಗಲೇ ಜಾರಿಯಲ್ಲಿದೆ. ದ್ರಾಕ್ಷಿ, ದಾಳಿಂಬೆ, ಮಾವು, ಚಿಕ್ಕು ಮುಂತಾದ ತೋಟಗಾರಿಕಾ ಬೆಳೆಗಳಿಗೆ ಬೀಳಗಿ ಕ್ಷೇತ್ರವು ಪ್ರಸಿದ್ಧಿಯಾಗಿದೆ. ತೋಟಗಾರಿಕೆಗೆ ಹಲವು ತರಹದಲ್ಲಿ ಉತ್ತೇಜನ ನೀಡಿ
ಹಿಂದೆಂದಿಗಿಂತಲೂ ಹೆಚ್ಚಿನ ಫಸಲು ಬರಲು ನಿರಾಣಿಯವರು ಹೆಚ್ಚಿನ ಶ್ರಮ ವಹಿಸಿದ್ದಾರೆ. ಬಿಳಿಗಿ ಮತಕ್ಷೇತ್ರದ ಶಾಸಕರಾದಂಥ ಮುರುಗೇಶ್ ನಿರಾಣಿಯವ್ರ ಬಗ್ಗೆ ಹೇಳಬೇಕಂದ್ರೆ, ಕಳೆದ 10 ವರ್ಷದಿಂದ ಮುರುಗೇಶ್ ನಿರಾಣಿಯವರು ಸಮಾಜ ಸೇವೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರ ವ್ಯಕ್ತಿತ್ವ ಯಾವ ಥರ ಅಂದರೆ, ಹಿಂದೂ ಮಹಾಸಾಗರದಂತೆ ಅವರ ಮನಸ್ಸು ವಿಶಾಲ, ಹಿಮಾಲಯ ಪರ್ವತದಂತೆ ಅವರ ಮನಸ್ಸು ಎತ್ತರ. ಬೀಳಗಿಯಲ್ಲಿ ನೂತನವಾಗಿ ನ್ಯಾಯಾಲಯ ಸಂಕೀರ್ಣವನ್ನು ನಿರ್ಮಿಸಲಾಗಿದೆ. ಸುವರ್ಣ ಹತ್ತಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈ ಯೋಜನೆ ಜಾರಿಯಾಗಿದೆ. ಹತ್ಯೆಯಾಗಿದ್ದು ಎಲ್ಲ ರಸ್ತೆಗಳನ್ನು ಇಂಬಾಗಿ ಮಾಡಿದರು. ಮತ್ತು ಪ್ರತಿಯೊಬ್ಬ ಬಡ ರೈತರಿಗೆ ನೀರಿನ ಸೌಲಭ್ಯಗಳ ನೀರಾವರಿ ಸೌಲಭ್ಯಗಳನ್ನು ತಂದುಕೊಟ್ಟ 40 ಲಕ್ಷ ರೂಪಾಯಿದ ನೀರಾವರಿಯನ್ನು ನಮ್ಮ ಭಜಂತ್ರಿ ಅವರಿಗೆ ನಮ್ಮ ಸ್ವರ್ಣ ಗ್ರಾಮಕ್ಕೆ ಮಾಡಿಕೊಟ್ಟಾರೆ. ಮತ್ತು ನಮ್ಮಲ್ಲಿ ಒಂದು ಹೆಣ್ಣು ಮಕ್ಕಳ ಶಾಲೆಯನ್ನು ದೊಡ್ಡ ವಿಜೃಂಭಣೆಯಿಂದ ಒಂದು ದೊಡ್ಡ ಶಾಲೆಯನ್ನು ಕಟ್ಟಿ ಕೊಟ್ಟಾರೆ. ಮತ್ತು ನಮ್ಮ ಹೈಸ್ಕೂಲ್ಗೆ ಏನೈತಿ ಒಂದು ದೊಡ್ಡ ಕಂಪೌಂಡನ್ನು ಮಾಡಿಕೊಟ್ಟಾರೆ. ನಮ್ಮ ಊರಿಗೆ ಅಷ್ಟೇ ಅಲ್ಲ, ನಮ್ಮ ಬೀಳಿಗೆ ತಾಲೂಕಿಗೆ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡ್ಯಾರ. ಪ್ರತಿಯೊಬ್ಬ ಹಳ್ಳಿಗೆ ಹೋಗಿ ನಿಮ್ಮ ಕುಂದು ಕೊರತೆಗಳನ್ನು ಎಸ್ ಸಿ ಮಂದಿ ಒಳಗೆ ಹೋಗಿ, ಎಸ್ ಟಿ ಮಂದಿ ಒಳಗೆ ಹೋಗಲಿ, ನಮ್ಮಣ್ಣೆಯವ್ರ ತಾಂಡೆಗೆ ಹೋಗಿ ನಿಮ್ಮ ಕುಂದು ಕೊರತೆಗಳು ಏನದಾವು, ನಿಮಗೆ ಪೈಪ್ಲೈನ್ ಮಾಡಿಕೊಡ್ಬೇಕನು ಅಂತೇಳಿ ಪೈಪ್ಲೈನ್ ಮಾಡಿಕೊಟ್ರು. ಎಲ್ಲಿ ಬೇಕಲ್ಲಿ ನಮ್ಮೂರೊಳಗೆ ಡವಳೇಶ್ವರದೊಳಗೆ ಮಾದರ ಮಂದಿಗೆ ಮತ್ತು ಪೈಪ್ಲೈನ್ ಮಾಡಿಕೊಟ್ರು. ಸ್ವರ್ಣದೊಳಗೆ ಭಜಂತ್ರಿ ಮಂದಿಗೆ ಹರ್ಜನ್ ಮಂದಿಗೆ ಪೈಪ್ಲೈನ್ ಮಾಡಿಕೊಟ್ರು. ಏನ್ರಿ ಮತ್ತು ಈ ಒಂದು ಸಾಲೆಲ್ಲ ಡಿಪ್ಲೊಮಾ ಕಾಲೇಜ್ ಹಿಡ್ಕೊಂಡು ಎಲ್ಲ ವಿದ್ಯಾವರ್ತಕ ಸಂಘದ ಬೀಳಿಗೆ ಭಾಳ ಅಭಿವೃದ್ಧಿ ಆಗಿಬಿಟ್ಟದ. ಒಂದು ಅನ್ನಂಗಿಲ್ಲ, ರೋಡ್ ಅಂತೂ ಪ್ರತಿಯೊಂದು ನದಿ ತನಕ ಮುಳುಗಡೆ ಆಗೈತೆ ಅಂದರು. ಪ್ರತಿಯೊಬ್ಬರು ರೈತರಿಗೆ ಹೊಲದೊಳಗೆ ಹೋಗಕ್ಕೆ ಪ್ರತಿಯೊಂದು ರೋಡಿಗೆ ರೋಡ್ ಮಾಡಿಕೊಟ್ಟ ಡಾಂಬ್ರೀಕರಣ ಆಗ್ಯದ. ಕ್ಷೇತ್ರದ ಪ್ರಖ್ಯಾತ ಪ್ರವಾಸಿ ಮತ್ತು ಧಾರ್ಮಿಕ ಸ್ಥಳವಾದ ಸಂಗಮದ ಅಭಿವೃದ್ಧಿಗೆ ಬಹಳಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಲಾಗುತ್ತಿದೆ. ಕಳೆದ 60 ವರ್ಷಗಳಿಂದ ಬಿಳಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಕಳೆದ 2008ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಮುರುಗೇಶ್ ನಿರಾಣಿ ಅವರು ಗೆದ್ದಮೇಲೆ ಒಂದು ಬಿಳಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನವನ್ನು ತಂದುಕೊಟ್ಟರು. ಸಚಿವರಾದ ಮೇಲೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಾ ಈ ಕ್ಷೇತ್ರದ ಮೂಲಭೂತ ಸೌಕರ್ಯಗಳ ಒಂದು ಅಭಿವೃದ್ಧಿಪಡಿಸುವರಲ್ಲಿ ಅತ್ಯಂತ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸಾಕಷ್ಟು ಅಭಿವೃದ್ಧಿಯನ್ನು ಪಡಿಸಿರ್ತಕ್ಕಂಥ ಸನ್ಮಾನ್ಯ ಸಚಿವರು ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಈ ಕ್ಷೇತ್ರವನ್ನು ಪ್ರಥಮ ಸ್ಥಾನದಲ್ಲಿ ನಿಲ್ಲಿಸ್ತಾರಂತೇಳಿ ನಮ್ಮ ಅನಿಸಿಕೆ ಇದೆ. ಬೀಳಿಗಿ ಮತಕ್ಷೇತ್ರ ಹಲವಾರು ವರ್ಷಗಳಿಂದ ತನ್ನದೇ ಆಗಿರತಕ್ಕಂಥ ಯೋಜನೆಯಲ್ಲಿ ಬೆಳೀತಾ ಇತ್ತು. ಅದಕ್ಕೆ ಹೊಸ ರೂಪ ಕೊಟ್ಟವರು ಮುರುಗೇಶ್ ನಿರಾಣಿ. ಕಾಯಕ ನಮ್ಮ ನಾಯಕ, ಈ ಯೋಜನೆ ಅವರದು ಜೀವನ ಪರ್ಯಂತ ಇರುವಂಥ ಒಂದು ವಿಶೇಷವಾಗಿರತಕ್ಕಂಥ ಯೋಜನೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಅಭಿವೃದ್ಧಿಯೆಡೆಗೆ ನಮ್ಮ ನಡಿಗೆ ಮತ್ತು ನಮ್ಮ ಚಿತ್ತ ಅಭಿವೃದ್ಧಿಯತ್ತ ಎನ್ನುವ ಧ್ಯೇಯ ಧೋರಣೆಗಳೊಡನೆ ಬೀಳಗಿಯ ಮತಕ್ಷೇತ್ರವೆಂದು ವೃದ್ಧಿ
ಅಭಿವೃದ್ಧಿ ಸಮೃದ್ಧಿ ಛಾಯೆಯಲ್ಲಿ ಹೊಳೆಯುತ್ತಿದೆ. ಈ ಬದಲಾವಣೆಗೆ ಶಾಸಕ ಮುರುಗೇಶ್ ಆರ್ ನಿರಾಣಿಯವರ ನಾಯಕತ್ವ ಬಹುಮುಖ್ಯ ಕಾರಣ ಎನ್ನುವುದು ಸ್ಪಷ್ಟ. ಬೀಳಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ಅವಧಿಯಲ್ಲಿ ಅಂದಾಜು 500 ಕೋಟಿ ರೂಪಾಯಿಗಳ ವಿಶೇಷ ಕೆಲಸ ಈ ಭಾಗದಲ್ಲಿ ಆಗಿರುವಂಥದ್ದು ನನಗೆ ಸಂತಸ ತಂದಿದೆ. ಇನ್ನೂ ಸಾಕಷ್ಟು ಹಣದ ಸನ್ಮಾನ ಯಡಿಯೂರಪ್ಪನವರ ಸಹಕಾರದಿಂದ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಿಕ್ಷಣದಲ್ಲಿ, ನೀರಾವರಿ ಹಾಗೂ ಆರೋಗ್ಯ, ಪ್ರವಾಸೋದ್ಯಮ, ರಸ್ತೆಗಳ ಅಭಿವೃದ್ಧಿ, ಏತ ನೀರಾವರಿ, ಕೆರೆ ತುಂಬುವಂಥ ಹೆಚ್ಚು ಇಲಾಖೆಗಳ ಸಂಪೂರ್ಣವಾಗಿರುವಂಥ ಕೆಲಸಗಳನ್ನು ಬೇರೆ ಬೇರೆ ಇಲಾಖೆಯ ಸಚಿವರಿಂದ ಹೆಚ್ಚು ಅನುದಾನವನ್ನು ಪಡೆದು ಇವತ್ತು ಬೇರೆ ಬೇರೆ ತಾಲೂಕುಗಳು ಬೀಳಿಗಿ ವಿಧಾನಸಭಾ ಕ್ಷೇತ್ರದ ಕಡೆಗೆ ನೋಡುವಂಥದ್ದಾಗಿರುವಂಥದ್ದು ಈ ಮಹಾಜನತೆಯ ಸಹಕಾರ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಎರಡನೇ ಬಾರಿಗೆ ಶಾಸಕನಾದ ನನಗೆ ಇವತ್ತು ಬೃಹತ್ ಕೈಗಾರಿಕಾ ಸಚಿವರ ಜವಾಬ್ದಾರಿಯನ್ನು ಕೊಟ್ಟಿರುವಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮತ್ತು ನಮ್ಮ ಪಕ್ಷದ ಹಾಗೂ ಪರಿವಾರದ ಮುಖಂಡರಿಗೆ, ನಮ್ಮ ಜಿಲ್ಲೆಯ ಹಾಗೂ ತಾಲೂಕಿನ ಹಾಗೂ ನಮ್ಮ ಕುಟುಂಬದ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ.